Andre. Radio City. Brought to you by Nandini, milk that millions love. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಗಾಯಕಿ ಹಾಗೂ ಸಂಗೀತ ನಿರ್ದೇಶಕಿ ಮಾನಸ ಹುಳ್ಳ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಪ್ರೆಸೆಂಟ್ಸ್ ಸ್ಟಾರ್ ಟಾಕ್ನಲ್ಲಿ ವಿತ್ ಮಾನಸ ಹುಳ್ಳ. ಮನೇಲಿ ಎಲ್ಲರೂ ಆರ್ಟಿಸ್ಟೇ. ಅಪ್ಪ ಶಂಖನಾದ ಅರವಿಂದ್ ಅಂತ ಚಲನಚಿತ್ರ ನಟರು, ಅಮ್ಮ ರಮಾ ಅರವಿಂದ್ ಅವರು ಕೂಡ ಗಾಯಕಿ. ಅವರು ಸುಮಾರು 40 ಚಿತ್ರಗಳಿಗೆ ಆಗಲೇ ಹಾಡಿದ್ದಾರೆ. ಮತ್ತು ಸಂಗೀತ ಕುಟುಂಬನೇ ಆಗಿರೋದ್ರಿಂದ ಚಿಕ್ಕ ವಯಸ್ಸಿಂದನೇ ಅಮ್ಮನ ಜೊತೆ ಆರ್ಕೆಸ್ಟ್ರಾದಲ್ಲೆಲ್ಲ ಹಾಡಕ್ಕೆ ಹೋಗ್ತಾ ಇದ್ದೆ. ಬಟ್ ಆ್ಯಕ್ಚುಲಿ ಸೀರಿಯಸ್ ಆಗಿ ನನಗೆ ಏನು ಸಂಗೀತ ಕಲಿಬೇಕು ಮಾಡಬೇಕು ಅನ್ನೋದು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಓದು ಕಡೆ ಓದಿನ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಇತ್ತು. ಆ್ಯಕ್ಚುಲಿ ನನ್ನ 10th ಆದಮೇಲೆ ನಾನು ಆ್ಯಕ್ಚುಲಿ ಸೀರಿಯಸ್ ಆಗಿ ಮ್ಯೂಸಿಕ್ನ ಒಂದು ನನ್ನ ಪಾರ್ಟ್ ಆಫ್ ಲೈಫ್ ಅಂತ ತಗೊಂಡು ನಾನು ಸೀರಿಯಸ್ಗೆ ಸ್ಟಾರ್ಟ್ ಮಾಡಿದ್ದು. ಬಾಲ್ಯದಲ್ಲಿ ಅಮ್ಮನ ಜೊತೆ ಹೋಗಿ ಹಾಡ್ತಾ ಇದ್ದೆ, ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀನಿ ಚಿಕ್ಕ ವಯಸ್ಸಿಂದನೂ. ಚಿಕ್ಕ ವಯಸ್ಸಲ್ಲಿ ನನಗೆ ಅಮ್ಮನೇ ಗುರು. ನಾನು ಸುಮ್ಮನೆ ಯಾವಾಗಲೂ ಅವ್ರ ಜೊತೆಗೆ ಹೋಗ್ತಿದ್ದೆ, ಒಂದು ಅಥವಾ ಎರಡು ಸಾಂಗ್ ಹಾಡ್ತಿದ್ದೆ ಅಷ್ಟೇ. ಬಟ್ ದುಡಿಲೇಬೇಕು ಅಂತ ಬಂದಾಗ ಅವಾಗ ಅಮ್ಮ ಒಂದು ಕಡೆ ಕರ್ಕೊಂಡೋಗಿ ಆರ್ಕೆಸ್ಟ್ರಾಕ್ಕೆ ಸೇರಿಸಿದ್ರು. ಸೊ ಇಲ್ಲಿ 3 ತಿಂಗಳು ಅಷ್ಟೇ ಓದು ಹೋಯಿತು. ಆ್ಯಕ್ಚುಲಿ 1 ವರ್ಷ ವೇಸ್ಟು ಆಗೋಯ್ತು. ನಂತರ ಇಲ್ಲಿ ಬರೀ ಅವಾಗ ನಾನು ಫಸ್ಟ್ ಶ್ರೀರಾಜ್ ಮೆರೋಡಿಸ್ ಅಂತ ಅಲ್ಲಿ ಜಾಯ್ನ್ ಆಗಿದ್ದು. ಅಲ್ಲಿ ಹೇಗೆ ಅಂದರೆ ಅವ್ರ ಟೀಮಲ್ಲಿ ದಿನಕ್ಕೆ 3 ಪ್ರೋಗ್ರಾಮು, ಗಣೇಶ ಸೀಸನ್ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಅವಾಗ ನನಗೆ 300 ರೂಪಾಯಿ ಪೇಮೆಂಟು. ಸೊ ಆ ಥರ ಅಲ್ಲಿಂದ ಹಾಡಕ್ಕೆ ಶುರು ಮಾಡಿದ್ದು. ಸೊ ಸುಮಾರು ಆರ್ಕೆಸ್ಟ್ರಗಳಿಗೆ ಹಾಡ್ಬಿಟ್ಟಿದ್ದೀನಿ ಅವಾಗ. ಮತ್ತು ಮಂಜುಳಾ ಪರಮೇಶ್ ಅಂತ ಅವ್ರ ಟೀಮ್ನಲ್ಲಿ ಸುಮಾರು ಟೀಮ್ಗಳಿಗೆ ಹೋಗಿ ಹಾಡ್ತಾ ಇದ್ದೆ. ಹಿಂಗೆ ಹಾಡ್ತಾ ಹಾಡ್ತಾ ಒಂದಿನ ವೆಂಕಟ್ ನಾರಾಯಣ್ ಅಂತ ಅವರು ನನಗೆ ಮೈಸೂರು ಮೋಹನ್ ಅವರ ಆರ್ಕೆಸ್ಟ್ರದಲ್ಲಿ ಪರಿಚಯ ಆಗಿದ್ದು. ಅವರು ಮ್ಯೂಸಿಕ್ ಮಾಡಬೇಕಾದ್ರೆ ಒಂದಿನ ನನ್ನ ಕರೆದ್ರು ಸ್ಟುಡಿಯೋ, ಕರೆದ್ಬಿಟ್ಟು ಸುಮ್ಮನೆ ವಾಯ್ಸ್ ಟೆಸ್ಟ್ ಅಂತ ಮಾಡಿದ್ರು. ನೀನು ಸ್ವಲ್ಪ ಆರ್ಕೆಸ್ಟ್ರಲ್ಲಿ ಹಾಡೋದು ನಿನ್ನ ಮೇಲೆ ಕಡಿಮೆ ಮಾಡು ಅಂದರೆ ಲೈಕ್ ಹೊರಗಡೆ ಹೋಗಿ ಜಾಸ್ತಿ ಹಾಡ್ತಿದ್ರು ವಾಯ್ಸಿಗೆ ಸ್ಟ್ರೈನ್ ಆಗುತ್ತೆ, ಬಿಡು ಅದು ಇದು ಎಲ್ಲ ರೀತಿಯಿಂದ ಎಫೆಕ್ಟ್ ಆಗುತ್ತೆ, ರೆಕಾರ್ಡಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡು, ನಿನಗೆ ಒಳ್ಳೆ ವಾಯ್ಸ್ ಇದೆ ಅಂತೆಲ್ಲ ಅಂದರು. ಸೊ ಆ 1 ವರ್ಷ ವೇಸ್ಟ್ ಏನಾಗಿತ್ತು ಆದರೆ ನೆಕ್ಸ್ಟ್ ಇಯರ್ ನಾನು BA ಮ್ಯೂಸಿಕ್ಗೆ ತೊಗೊಂಡೆ. ಅಂದರೆ ನನಗೆ ಯಾವ ಹೆಲ್ಪ್ ಆಗುತ್ತೋ ಅದನ್ನೇ ತೊಗೊಂಡೆ. ಲೈಕ್ PU ಇಂದಲೇ ನನಗೆ ಮ್ಯೂಸಿಕ್ ಒಂದು ಸಬ್ಜೆಕ್ಟು, PU ಇಂದ ಬಂದು ಜೂನಿಯರ್ ಪೋರ್ಷನ್ನು, BA ಮ್ಯೂಸಿಕ್ ಅಂದರೆ ಲೈಕ್ ಸೀನಿಯರ್ ಪೋರ್ಷನ್ನು ಆ ಥರ ಬಂದು. ಸೊ ಅಲ್ಲಿ ಕಲಿತಾ ಹೋದೆ, ಜೊತೆಗೆ ಆರ್ಕೆಸ್ಟ್ರದಲ್ಲೂ ಹಾಡಕ್ಕೆ ಶುರು ಮಾಡಿದೆ. ಆಮೇಲೆ ವಿ ಮನೋಹರ್ ಸರ್ ಹತ್ರನೂ ಟ್ರ್ಯಾಕು ಅದು ಇದು ಹಾಡಕ್ಕೆ ಶುರು ಮಾಡಿದೆ. ಹಾಗೆ ಹಾಡ್ತಾ 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 ಶುರು ಆಗಿದ್ದು. ಸೊ ಒನ್ಸ್ ಅಲ್ಲಿ ಮುಳುಗಿದ ಮೇಲೆ ನನಗೆ ಇಲ್ಲ ಇದೇ ನನ್ನ ಲೈಫು ಅನ್ಸೋಕ್ಕೆ ಶುರು ಆಯಿತು. ಸೊ ಅಲ್ಲಿಂದ ನಾನು ಮತ್ತೆ ಕಲಿಯೋ ಒಂದು ಏನೋ ಹುಚ್ಚು ಅಂತ ಹೇಳ್ಬೋದು. ದಿನ ಒಂದೊಂದು ರೀತಿ ಕಲಿತಾ ಹೋದೆ, ಬೇರೆ ಬೇರೆ ಜಾನರ್ಗಳನ್ನ ಕಲಿತಾ ಹೋದೆ, ಹೀಗೆ ಶುರುವಾಯಿತು. ಅದಾದ ನಂತರ ಟ್ರ್ಯಾಕು ಕೋರಸ್ಸು ಅದು ಇದು ಹಾಡ್ತಾ ಇದ್ದೆ. 3 ವರ್ಷ ಆಲ್ಮೋಸ್ಟ್ ಅವ್ರ ಹತ್ರನೇ ನಾನು ವರ್ಕ್ ಮಾಡ್ತಿದ್ದೆ. ಅಲ್ಲಿ ನನಗೆ ತಿಮ್ಮ ಅನ್ನೋ ಒಂದು ಚಿತ್ರಕ್ಕೆ ಉಯ್ಯಾಲೆ ಅನ್ನೋ ಸಾಂಗ್ನ ಫಸ್ಟ್ ಅವ್ರು ಹಾಡಿಸಿದ್ದು. ಸೊ ಅಲ್ಲಿಂದ ನನ್ನ ಜರ್ನಿ ಶುರುವಾಯಿತು. ಒಂದು 25 ಚಿತ್ರಗಳಿಗೆ ಹಾಡಿದ್ದೆ, ಬಟ್ ಆದರೂ ಯಾರಿಗೂ ಅಂದರೆ ಲೈಕ್ ನನ್ನ ಪರಿಚಯ ಅಷ್ಟು ಇನ್ನೂ ಆಗಿರಲಿಲ್ಲ. ಕೋರಸ್ಸು ಟ್ರ್ಯಾಕು ಏನೇ ಇದ್ದರೂ ಹೋಗಿ ಹಾಡ್ತಾ ಇದ್ದೆ. ಒಂದೆರಡು ಮೂರು TV ಸೀರಿಯಲ್ ಟೈಟಲ್ ಸಾಂಗ್ಸ್ಗಳು ಬಂತು, ಲೈಕ್ ಅನಾವರಣ, ನಮ್ಮಮ್ಮ ಶಾರದೆ, ಮತ್ತು ಅಶ್ವಿನಿ ನಕ್ಷತ್ರ. ಎಸ್ಪೆಷಲಿ ನಮ್ಮಮ್ಮ ಶಾರದೆ ಅನ್ನೋ ಟೈಟಲ್ ಸಾಂಗಿಂದ ಸ್ವಲ್ಪ ಓ ಈ ಥರ ಒಬ್ರು ಸಿಂಗರ್ ಇದ್ದಾರೆ, ವಾಯ್ಸ್ ಈ ಥರ ಇದೆ, ಉಪಯೋಗಿಸ್ಕೋಬೋದು ಅನ್ನೋದೊಂದು ಶುರುವಾಯಿತು. ಅದಾದ ನಂತರ ಸುಮಾರು ಮೂವೀಸ್ಗಳಿಗೆ ಕಾಣಕ್ಕೆ ಶುರು ಮಾಡಿದೆ. ಸೊ ಜರ್ನಿ ಯಾರಿಗೂ ಅಷ್ಟು ಸುಲಭವಾಗಿರಲ್ಲ, ಅಫ್ಕೋರ್ಸ್ ಕಷ್ಟ ಇದ್ದೇ ಇರುತ್ತೆ. ಬಿಕಾಸ್ ನಾನು ಆರ್ಕೆಸ್ಟ್ರದಲ್ಲಿ ಹಾಡ್ತಿದ್ದಿದ್ದಕ್ಕೂ ರೆಕಾರ್ಡಿಂಗ್ ಫೀಲ್ಡ್ ಎಂಟ್ರಿ ಆದಾಗ ಅಲ್ಲಿ ಒಂದು ಸಿಂಗಿಂಗ್ ಆಗಿರ್ಬೋದು, ಅಲ್ಲಿ ಒಂದು ಟೆಕ್ನಿಕ್ಸ್ ಆಗಿರ್ಬೋದು, ಅದನ್ನು ಒಂದು ರೀತಿ ನನಗೆ ಒಂಥರ ಚಾಲೆಂಜಿಂಗ್ ಆಗೇ ಆಗಿತ್ತು. ಅದಕ್ಕಿಂತ ಪ್ರಾಕ್ಟೀಸ್ನ ಬೇರೆ ರೀತಿ ಎಲ್ಲ ಸ್ಟಾರ್ಟ್ ಮಾಡಿದೆ. ನಾನು ರೆಕಾರ್ಡಿಂಗಲ್ಲಿ ಹೀಗೆ ಹಾಡಬೇಕು, ವಾಯ್ಸ್ನ ಕಲ್ಚರ್ ಮಾಡ್ಕೋಬೇಕು ಚೆನ್ನಾಗಿ, ಇದ್ರ ಬಗ್ಗೆ ಎಲ್ಲ ವರ್ಕ್ ಮಾಡ್ತಾ ಬಂದೆ. ಆಮೇಲೆ ನಮ್ಮ ತಂದೆ ಆ್ಯಕ್ಟರ್ ಆಗಿದ್ರು ಕೂಡ ಎಲ್ಲೂ ನಾನು ನಮ್ಮ ತಂದೆ ಹೆಸರು ಹೇಳ್ತಿರ್ಲಿಲ್ಲ. ಲೈಕ್ ನನ್ನ ಒಂದು ಸ್ವಂತ ಪರಿಶ್ರಮದಿಂದ ನನ್ನ ಟ್ಯಾಲೆಂಟ್ ಇಷ್ಟ ಆಗಿ ವಾಯ್ಸ್ ಇಷ್ಟ ಆಗಿ ಗುರುತಿಸಿ ಹಾಡಿಸ್ಬೇಕು ಅನ್ನೋದೊಂದು. ನಮ್ಮ ತಂದೆ ಕೂಡ ಎಲ್ಲೂ ನಮ್ಮ ಮಗಳು ಈ ಥರ ಇದ್ದಾಳೆ ಹಾಡಿಸಿ ಅಂತೆಲ್ಲ ಯಾವತ್ತೂ ಕೇಳಿದವರಲ್ಲ. ಸೊ ಅಷ್ಟು ಈಸಿ ಆಗಿರಲಿಲ್ಲ, ಯಾಕಂದ್ರೆ ಸುಮಾರು ಒಂದು ಈಗಲೂ ನಾನು ಏನೇ ಕೋರಸ್ ವರ್ಕು ಟ್ರ್ಯಾಕು ಏನೇ ಇದ್ದರೂ ಇವಾಗಲೂ ಹಾಡ್ತೀನಿ. ಅದು ಆ್ಯಕ್ಟ್ರಾಗಿ ಅವರು ತುಂಬಾ ಖುಷಿ ಪಡ್ತಾಯಿದ್ರು. ಬಟ್
ನಮ್ಮ ತಾಯಿನೂ ಅವರು ಆ್ಯಕ್ಚುಲಿ ನಾನು ಸಿಂಗರ್ನೇ ಮದುವೆ ಆಗಬೇಕು ಅಂತಂದ್ಬಿಟ್ಟು ನಮ್ಮ ತಾಯಿನ ಮದುವೆ ಆಗಿರೋದವರು. ಸೊ ಒಂದು ರೀತಿ ಎಲ್ಲರೂ ಕಲಾವಿದರೇ ಆಗಿದ್ರು, ಅದಕ್ಕೆ ತುಂಬ ಖುಷಿಯಾಗುತ್ತೆ. ಬಟ್ ನಾನು ಹೇಳ್ದಂಗೆ ನಮ್ಮ ತಾಯಿಗೆ ಹೇಳಿದ್ನಲ್ಲ, ಅವರು ಆ ಸ್ಟ್ರಗಲ್ ನೋಡಿದ್ರಿಂದ ಲೈಕ್ ನಾವು ಈ ಫೀಲ್ಡಿಗೆ ಬರೋದು ಬೇಡ ಅಂತಲೇ ಎಲ್ಲೋ ಒಂದು ಕಡೆ ಇತ್ತು ಅವ್ರಿಗೆ. ಬಟ್ ಇವಾಗ ನಿಜವಾಗ್ಲೇ ಖುಷಿ ಪಡ್ತಾ ಇದ್ದಾರೆ. ನಮ್ಮ ತಂದೆ ನಾನು ನೋಡಿದಾಗ ತುಂಬ ಕಷ್ಟಪಟ್ಟಿದ್ದಾರೆ, ಸುಮಾರು ಮೂವೀಸ್ಗಳು ಮಾಡಿದ್ದಾರೆ. ಆದರೂ ಒಂದು ಸ್ವಲ್ಪ ದಿನ ಅದೇ ಹೇಳಿದೆ, ಮೂವಿ ಪ್ರೊಡ್ಯೂಸ್ ಮಾಡಿದಾಗ ತುಂಬ ಆರ್ಥಿಕವಾಗಿ ಪರಿಸ್ಥಿತಿ ಎದುರಿಸ್ಬೇಕಾಯಿತು. ಸೊ ಅಂಥ ಸಂದರ್ಭದಲ್ಲೆಲ್ಲ ನಾನು ಇಡೀ ಲೈಕ್ ಏನೋ ಬರೀ ಹಾಡಿದ್ರೂ ಒಂದೇ ಅಲ್ಲ, ಇಡೀ ಸಿನಿಮಾ ಇಂಡಸ್ಟ್ರಿನಲ್ಲಿ ಹೇಗೇಗಿರುತ್ತೆ ಅಂತ ಎಲ್ಲ ವಿಷಯಗಳ ಬಗ್ಗೆನೂ ಲೈಕ್ ಪ್ರೊಡ್ಯೂಸಿಂಗಿಂದ ಹಿಡಿದು ಅದ್ರ ವರ್ಕ್ ಹೇಗೆ ನಡೆಯುತ್ತೆ, ಅದು ರಿಲೀಸ್ ಆದಮೇಲೆ ಹೇಗಿರುತ್ತೆ, ಲೈಕ್ ಪ್ರಮೋಷನ್ ಟೈಮಲ್ಲಿ ಹೇಗಿರುತ್ತೆ, ಎಷ್ಟು ಸ್ಟ್ರಗಲ್ ಇರುತ್ತೆ, ಇಡೀ ಚಿತ್ರಣವನ್ನು ನಾನು ನೋಡೋದಕ್ಕೆ ಸಾಧ್ಯ ಆಯಿತು. ನಾನು ಆ್ಯಕ್ಚುಲಿ ತುಂಬ ವರ್ಷಗಳ ಹಿಂದೆ ಅರ್ಜುನ್ ಸರ್ ಸ್ಟುಡಿಯೋ ಒಂದ್ಸಲಿ ಬೇರೆ ಯಾರ್ದು ರೆಕಾರ್ಡಿಂಗ್ಗೆ ಹೋಗಿದ್ದೆ. ಬಟ್ ಅವತ್ತು ರೆಕಾರ್ಡಿಂಗ್ ಆಗಲಿಲ್ಲ, ವಾಪಸ್ ಬಂದಿದ್ದೆ. ಅವತ್ತು ಆ್ಯಕ್ಚುಲಿ ತುಂಬಾ ಆ್ಯಕ್ಚುಲಿ ಬೇಜಾರು ಮಾಡ್ಕೊಂಡಿದ್ದೆ ನಾನು. ಅಫ್ಕೋರ್ಸ್ ಮನೆಗೆ ಬಂದು ಹತ್ಕೊಂಡಿದ್ದೀನಿ ಕೂಡ, ಇವತ್ತು ರೆಕಾರ್ಡಿಂಗ್ ಆಗಲಿಲ್ಲ, ಅವ್ರು ನಾನು ಹಾಡೋಕ್ಕಾಗಲಿಲ್ಲ ಅಂತ. ಬಟ್ ಮುಂದೊಂದು ದಿನ ಖಂಡಿತ ಅವ್ರು ನಾನು ಹಾಡೇ ಹಾಡ್ತೀನಿ ಅಂತ ಎಲ್ಲೋ ಒಂದು ಕಡೆ ನನಗೆ ಅದು ಭರವಸೆ ಇತ್ತು. ಒಂದಿನ ಅವ್ರಾಗೆ ಕಾಲ್ ಮಾಡಿದರು, ಈ ಥರ ಒಂದು ಸಾಂಗ್ ಹಾಡಬೇಕು, ನಿಮ್ಮ ಅರಸಿ ಸಾಂಗ್ ಕೇಳಿದೆ, ಟೈಟಲ್ ಸಾಂಗ್ ಕೇಳಿದೆ, ತುಂಬ ಚೆನ್ನಾಗಿದೆ ವಾಯ್ಸು, ಒಂದು ಸಾಂಗ್ ಟ್ರೈ ಮಾಡಬೇಕು ನಿಮ್ಮ ಹತ್ರ ಅಂತ ಕರೆಸ್ಬಿಟ್ಟು ಅವತ್ತು ನನಗೆ ಹಾಡಿಸಿದ್ರು. ಹಾಡಿಸಿದ್ದು ಮೊದಲನೇ ಸಾಂಗ್ಗೆ ಒಲವಿನ ಕಿರಣಕ್ಕೆ ಅಂತ, ರಜನಿಕಾಂತ ಮೂವಿದು, ಅದು ಸೋನ್ ನಿಗಮ್ ಅವ್ರ ಜೊತೆ ಡ್ಯುಯೆಟ್ ಸಾಂಗು. ಸೊ ಆ ದಿನ ನನಗೆ ತುಂಬ ಖುಷಿ ಕೊಟ್ಟಂಥ ದಿನ. ಅದಾದಮೇಲೆ ಕಂಟಿನ್ಯೂ ಸಪೋರ್ಟ್ ಈಗಲೂ ಮಾಡ್ತಾ ಇದ್ದಾರೆ, ಅವ್ರ ಶೋಸ್ ಇದ್ರೂ ನನಗೆ ಹೇಳ್ತಾರೆ. ಮತ್ತು ಸುಮಾ ಅವ್ರದ್ದೇ ಒಂದು ಅರ್ಜುನ್ ಜನಿ ಅವ್ರದ್ದೇ ಒಂದು ಆಲ್ಮೋಸ್ಟ್ 20 ಮೂವೀಸ್ ಹಾಡಿದ್ದೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ, ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.